ಶಿಕ್ಷಕರೇ, ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆಯ ಬೆನ್ನಲ್ಲೇ ಭಾರಿ ಪ್ರೊಟೆಸ್ಟ್ ನಡೀತಾ ಇದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆಯ ಬೆನ್ನಲ್ಲೇ ಭಾರಿ ಪ್ರೊಟೆಸ್ಟ್ ನಡೀತಾ ಇದೆ. ಭ್ರಷ್ಟ ನೌಕರರ ವಿರುದ್ಧ ಸಿಡಿದೆದ್ದಿದ್ದಾರೆ ಯಲಹಂಕದ ನಿವಾಸಿಗಳು. ಬೆಂಗಳೂರಿನ ಯಲಹಂಕ ವಿಧಾನಸೌಧದ ಎದುರು ನೂರಾರು ಮಂದಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸಬಹುದಾಗಿದೆ, ಭ್ರಷ್ಟ ನೌಕರರಾದ ಯೋಗೇಶ್ ಮತ್ತು ಶ್ರೀನಿವಾಸ್ ನ ಬಂಧನಕ್ಕೆ ಅವರು ಆಗ್ರಹಿಸ್ತಾ ಇದ್ದಾರೆ. ಯಲಹಂಕದ ಮಿನಿ ವಿಧಾನಸೌಧ ಗೇಟ್ ಅನ್ನ ಕ್ಲೋಸ್ ಮಾಡಿ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಕಾಲ ದಾಖಲೆಗಳನ್ನ ಲಂಚ ಪಡೆದು ನೀಡುತ್ತಿದ್ದ ಯೋಗೇಶ್ ಹಾಗೂ ಶ್ರೀನಿವಾಸ್ ಅವರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಪಬ್ಲಿಕ್ ಟಿವಿಯ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿ ಅತ್ರ ಅಕ್ರಮವನ್ನ ಬಯಲಿಗೆಳೆದಿತ್ತು ವೀಕ್ಷಕರೇ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಮಾರುತೇಶ್, ಪಬ್ಲಿಕ್ ಟಿವಿ ಇವರ ಭ್ರಷ್ಟತನವನ್ನ ಬಯಲಿಗೆಳೆದಿತ್ತು, ಜನರ ಸಹನೆಯ ಕಟ್ಟೆ ಕೂಡ ಒಡೆದಿದೆ, ಈಗ ಅವ್ರನ್ನ ಬಂಧಿಸ್ತಾರಾ ಹೆಂಗೆ ಅಂತ ಏನಿದೆ ಅಪ್ಡೇಟ್ಸ್ ಈ ಕುರಿತಾಗಿ? ಸದ್ಯಕ್ಕೆ ತಹಸೀಲ್ದಾರ್ ಅವರು ಜನರ ಬೇಡಿಕೆ ಏನಿತ್ತು ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು, ಅವ್ರನ್ನ ಯಾವ ಕಾರಣಕ್ಕೂ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬಾರ್ದು. ಅವರೇನು ಗವರ್ನಮೆಂಟ್ ಎಂಪ್ಲಾಯೀಸ್ ಎಲ್ಲ ಹೊರಗಡೆ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಗುತ್ತಿಗೆ ಆಧಾರದ ಮೇಲೆ ಇರುವಂತಹ ವ್ಯಕ್ತಿಗಳನ್ನ ತಕ್ಷಣಕ್ಕೆ ಕೆಲಸದಿಂದ ವಜಾ ಮಾಡುವಂತ ಅಧಿಕಾರ ತಹಸೀಲ್ದಾರ್ ಅವ್ರಿಗೆ ಇರುತ್ತೆ. ಆದ್ರೆ ಆ ಧೈರ್ಯವನ್ನು ಕೂಡ ತಹಸೀಲ್ದಾರ್ ಅವ್ರು ಮಾಡಿಲ್ಲ, ಕೇವಲ ಮನವಿಯನ್ನ ತಗೊಂಡಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಕ್ರಮ ತೆಗೆದುಕೊಳ್ತೀನಿ, ಈ ತರ ಆಗ್ತಾ ಇರೋದು ನಿಜ ಅಂತ ನಾನು ಕೂಡ ಗಮನಿಸಿದ್ದೀನಿ ಟಿವಿಯಲ್ಲಿ, ನನಗೆ ಆ ದೂರುಗಳು ಕೂಡ ಬಂದಿತ್ತು. ಇವ್ರ ವಿರುದ್ಧ ಕ್ರಮ ತೆಗೆದುಕೊಳ್ತೀನಿ ಅನ್ನುವಂಥ ಭರವಸೆಯನ್ನು ಮಾತ್ರ ನೀಡಿರ್ತಕ್ಕಂಥದ್ದು. ಅಲ್ಲಿ ಹೋದಾಗ ಸಂದರ್ಭದಲ್ಲಿ ಪ್ರತಿಭಟನೆ ಶುರುವಾದಂತ ಸಂದರ್ಭದಲ್ಲಿ ಜನ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ ಅನ್ನ ಕೇಳಿದ್ರು. ಇದೊಂದೇ ವಿಭಾಗದಲ್ಲ, ಎಲ್ಲಾ ವಿಭಾಗದಲ್ಲೂ ಕೂಡ ಈ ಮಿನಿ ವಿಧಾನಸೌಧದಲ್ಲಿ ಇದೇ ರೀತಿಯಾದಂತಹ ಭ್ರಷ್ಟಾಚಾರ, ಪ್ರತಿ ಅರ್ಜಿಗೂ 500,000 ರೂಪಾಯಿ ಕೊಡಲಿಲ್ಲ ಅಂದ್ರೆ ಯಾವ ಕೆಲಸ ಆಗಲ್ಲ ಅಂತ ಜನ ಕೂಡ ತಮ್ಮ ಅಳಲನ್ನು ಹೇಳ್ಕೊಳ್ತಾ ಇದ್ರು ಲಾಂಛನ. ಓಕೆ, ಧನ್ಯವಾದ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.